ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ರೈತರು ನಾವು ಏನೇನೋ ಬೆಳಿಬೇಕು, ಸೂರ್ಯಕಾಂತಿ, ಮೆಕ್ಕೆಜೋಳ, ಜೋಳ ಈ ಥರ ಏನೇನೋ ಹೊಸ ಹೊಸ, ಆಮೇಲೆ ತಾಡು ಕೆಲಸ ಬೆಳೆ ದಾಳಿಂಬ್ರೆ ಏನೋ ಏನೋ ಬೆಳಿಬೇಕು ಅಂತಂತ ಒಂದು ಪ್ಲ್ಯಾನ್ ಮಾಡ್ತಿರ್ತಾರೆ. ಪುಷ್ಪ ಕೃಷಿ ಮಾಡ್ಬೇಕಂತಿರ್ತಾರೆ. ಅದು ಯಾವುದೇ ಥರ ಲಾಭ ಇರುತ್ತೋ ಅದ್ರಾಗ ಅನುಕೂಲ ಆದಂಗೆ ಮಾಡ್ತಿರ್ತಾರೆ. ಇಲ್ಲೊಬ್ಬರು ನಮ್ಮ ಚಿಕ್ಕಸಿಂದ ರೈತರು ಇದ್ದಾರೆ, ಅವರು ಪುಂಡಿ ಬೆಳೆ ಬೆಳೆದಾರೆ. ಅದು ಎಷ್ಟು ಗುಂಟೆ ಏನು ಕೇಳೋಣ. ಅವರು ನಮಸ್ತೆ ಅಣ್ಣ. ನಮಸ್ತೆ. ನಿಮ್ಮ ಹೆಸರು? ಬಸವರಾಜ್. ಬಸವರಾಜ್, ಈಗ ಪುಂಡಿ ಬೆಳೆದ್ರೆ ಎಷ್ಟು ಎಕರೆ, ಎಷ್ಟು ಗುಂಟೆ? ಇದು ಒಂದು 4 ಗುಂಟೆ ಐತೆ. 4 ಗುಂಟೆ. 4 ಗುಂಟೆಗೆ ಎಷ್ಟು ಕೆಜಿ ಬೀಜ ಹೊತ್ತು? ಒಂದು 15 ಕೆಜಿ. ಓಕೆ. 15 ಕೆಜಿ. 15 ಕೆಜಿ ಹೆಂಗೆ ಕೆಜಿ ತಂದ್ರೆ? 150 ರೂಪಾಯಿ. 150 ರೂಪಾಯಿ ಹಂಗೆ 15 ಕೆಜಿ ಅಂದ್ರೆ ಎಷ್ಟು ಆಗುತ್ತೆ ರೀ? 2000 ರೂಪಾಯಿ ಬೀಜ ಆಗುತ್ತಾ ಅಂದಾಜು? ಹಾಂ. ಈ 2000 ಬೀಜ ಹಾಕಿ ಮತ್ತು ಗೊಬ್ಬರ, ಆಮೇಲೆ ಇದು ನೀರು ಯಾವ ಥರ ನಿರ್ವಹಣೆ ಮಾಡ್ತೀರಿ? ಇದು ಫಸ್ಟ್ ಎಲ್ಲ ಹೊಲ ರೆಡಿ ಮಾಡ್ಕೊಂಡ್ರೆ, ಉಳಿ ಮಾಡ್ಕೊಂಡು ಹಾಂ, ಆಮೇಲೆ ಪಟ ಬಿಡ್ತೀವಿ ರೀ. ಹಾಂ, ಪಟ ಬಿಡ್ತೀರಿ. ಹಿಂಗೆ ಪಟ ಬಿಟ್ಟ ಮೇಲೆ ಬೀಜ ಹಾಕಿ ಹಾಂ, ಅದ್ರಾಗ ಒಂದು ಸಣ್ಣ ಕುಂಟಿ ಇರ್ತೀರಿ ಕಲಸ. ಹಾಂ ಹಾಂ. ಅದರಲ್ಲೇ ಕಲಸ್ತೀರಿ. ಹಾಂ. ಕಲಸಿ ನೀರು ಬಿಟ್ಟಿರ್ತೀವಿ. ಹಾಂ. ಮೇಲೆ 3 ದಿನ ಮೇಲೆ ಮತ್ತೆ ಮಳೆ ನೀರು ಬಿಡ್ಬೇಕಾರೆ. ಹ್ಞೂ ರೀ. ಬಿಟ್ಟಮೇಲೆ ಹಂಗೆ 4 ದಿನಕ್ಕೊಮ್ಮೆ ನೀರು ಕಟ್ಕೊಂತಿರ್ಬೇಕಾರೆ. 4 ದಿನಕ್ಕೊಮ್ಮೆ ನೀರು ಕಟ್ಕೊಂತಿರ್ಬೇಕು ರೀ. ಎಷ್ಟು ದಿನಕ್ಕೆ ಇದು ಗಿಡ ನಿಮ್ಗೆ ಮಾರ್ಕೆಟಿಗೆ ಬರುತ್ತೆ? ಶಿವಡಿ ಬರ್ಬೇಕಾದ್ರೆ ಹ್ಞೂ, ಒಂದು 20-25 ದಿನಕ್ಕೆ ಬರ್ತಾರೆ. 25 ದಿನಕ್ಕೆ ಬರುತ್ತೆ. ಹ್ಞೂ ಹ್ಞೂ ರೀ. 25 ದಿನಕ್ಕೆ ಬರ್ತಾರೆ. 25 ದಿನಕ್ಕೆ ಬರುತ್ತೆ. ಇದು ಕಳೆ ಮತ್ತು ಗೊಬ್ಬರ ಏನು ಹಾಕ್ತೀರಿ? ಫಸ್ಟು DAP ಹಾಕ್ತೀರಿ. ಹ್ಞೂ ರೀ. ನೆಲಗೊಬ್ಬರ. ಹಾಂ. ಕಲಸ್ಬೇಕು. ಹಾಂ. ಆಮೇಲೆ ಒಂದು 3-4 ಕೆಜಿ ಆದಮೇಲೆ ಕಲ್ಲಾಗಿ ಹೀರೆ ಹೊಡಿಬೇಕು. ಹಾಂ. ಹೀರೆ ಹೊಡೆದು ಸ್ವಲ್ಪ ಅಂದರೆ ಕಳೆ ತೆಗೆಸಿದ ಮೇಲೆ ಹೊಡಿತೀವಿ. ಹ್ಞೂ ರೀ. ಜಾಜಾ ಕಳೆ ತೆಗೆಸಿ ಹೊಡಿಬೇಕು. ಹ್ಞೂ ರೀ. ಹೊಡೆದು ಮತ್ತೆ ಒಂದು ಸಲ ನೀರು ಕಟ್ಟಿ. ಹ್ಞೂ. ಆಮೇಲೆ ಎಣ್ಣೆ ಹೊಡಿಬೇಕಾರೆ. ಹ್ಞೂ ರೀ. ಎಣ್ಣೆ ಯಾವ್ದು ಹೊಡಿತೀರಿ? ಕೊರಜೇನ ಒಂದು ಟಾನಿಕ್ ಬರ್ತಾರೆ. ಶೈನಿಂಗ್ ಬರೋದು ಅದನ್ನ ಹೊಡಿತೀವಿ. ಶೈನಿಂಗ್ ಬರೋದು ಮತ್ತು ಟಾನಿಕ್ ಮತ್ತು ಕೊರಜೇನ. ಕೊರಜೇನ್ ಕೀಡಿಗೆ ಹೊಡ್ಕೊಂಬಿಡ್ತಾರೆ. ಹಾಂ, ಕೀಡಿ ಆಗಲ್ಲ, ಎಲ್ಲ ಒಟ್ಟು ಶೈನಿಂಗ್ ಕೆಲಸ ಮಾಡ್ತಾರೆ. ಹಾಂ ಹಾಂ. ಶೈನಾಗಿ ಮಾಡ್ತಾರೆ. ಇದು ಎಷ್ಟು ಯೂಡ್ ಆಗುತ್ತೆ? ಎಷ್ಟು ನೀವು ಖರ್ಚು ಮಾಡಿದ್ದು ನೋಡೋಕ್ಕೆ ಇದಕ್ಕೆ ಏನು ಲಾಭ ಆಗುತ್ತೆ? ಒಂದು 3-4 ಸಾವಿರ ಹಾಕತ್ತಾರೆ. 4 ಸಾವಿರ ಹಾಕೋ. ಹ್ಞೂ. 3-4 ಸಾವಿರ ಸಿಡ್ರಿ. ಹ್ಞೂ. ಒಂದು ಸಿಡಿಗೆ 3 ರೂಪಾಯಿ ಅಂತ. 3 ರೂಪಾಯಿ. ಹ್ಞೂ ರೀ. ಒಂದು 4 ಸಾವಿರ ಅಂದರೆ ಎಷ್ಟಾಗುತ್ತೆ? 4 ಸಾವಿರ ಅಂದರೆ ಉಳಿತೈತ್ರಿ. ಒಂದು ಒಂದು 15-20 ಸಾವಿರ ರೂಪಾಯಿ. ಹಾಂ ಅಲ್ರಿ, ಈಗ ಇದೊಂದು 15-20 ಸಾವಿರ ರೂಪಾಯಿ ಆಗ್ಬೋದು. ಹ್ಞೂ. ಆಗುತ್ತಲ್ರಿ. ಆಮೇಲೆ ಈಗ ನಿಮ್ಗೆ ಖರ್ಚು ಎಷ್ಟಾಗುತ್ತೆ? ಖರ್ಚು ಯಾವ್ದು ರೀ? ಇದು ಈಗ ಮತ್ತೆ ಬೀಜ ತಂದ್ರಿ, ಕಳೆ ಐತಿ, ಗೊಬ್ಬರ ಐತಿ, ನಿಮ್ ಖರ್ಚು ರೀ. 4 ಜನ ಆಳು ಕಟ್ಕೊಂಡು ಮಾಡ್ತೀರಿ. ಅವ್ರಿಗೆಲ್ಲ ಆಳಿಗೆ 300 ರೂಪಾಯಿ ರೀ. 300 ರೂಪಾಯಿ ಕೂಲಿ ಹಾಕಿ ಕೊಡ್ತೀರಿ? ಒಂದು 4 ಗುಂಟೆಗೆ ಎಷ್ಟು ಖರ್ಚು ಮಾಡ್ತೀರಿ? 4 ಗುಂಟೆಗೆ ಒಂದು 4-5 ಸಾವಿರ. 4-5 ಸಾವಿರ ಖರ್ಚು ಬರುತ್ತೆ. ಒಂದು ಒಂದು ತಿಂಗಳಿಗೆ ಒಂದು 10 ಸಾವಿರ ಉಳಿಬೋದಾ ನಿಮಗೆ? ಇದು ವರ್ಷದಾಗ ಎಷ್ಟು ಬೆಳೆ ತೆಗಿಬೋದು ನೀವು? ವರ್ಷದಾಗ ಅಂದ್ರೆ ಒಂದು 5 ಸಲ ಬರ್ತದೆ ನೋಡ್ರಿ. 5 ಸಲ? ಹಾಂ. 5 ಸಲ ಅಂದ್ರೆ ಪ್ರತಿ ತಿಂಗಳಿಗೆ ಒಂದು ಇದ್ರಾಗ 5 ಬಾರಿ ನೀವು ಇದು ಮಾಡ್ತೀರಿ? ಎಲ್ಲ ಕಟಿಂಗ್ ಮಾಡಿ ಅಲ್ಲಿ ತೆಗೆದ್ರೆ 2 ತಿಂಗಳು ಹಾಕತ್ತೀರಿ. ಮತ್ತೆ ಮಾಗಿ ಮಾಡ್ಕೊಂಡ್ರೆ? ಮಾಗಿ ರೆಡಿ ಮಾಡ್ಕೊಂತೀರಿ. ಮಾಗಿ ಅಂದ್ರೆ ಏನೇನು ರೆಡಿ ಮಾಡ್ತೀರಿ? ಫಸ್ಟು ರೂಟ್ ಹೊಡಿಸ್ಬೋದು. 2 ಸಾವಿರ ರೂಟ್ ಹೊಡಿಸಿದ್ರೆ ಕೈಯಾಗ ಬರ್ತೀರಿ. ಕಸ ಬಸ್ ಇತ್ತಪ್ಪ ಅಂದ್ರೆ ನೀಗ್ಲಿ ಹೊಡಿಸಿ ಹಾಕಿ ಮತ್ತೆ ರೆಡಿ ಮಾಡ್ಕೊಂತ. ಈ ಥರ ರೆಡಿ ಮಾಡ್ಕೊಂಡು ನೀವು ಮಾರ್ಕೆಟ್ ಕಳಿಸಿದ್ರೆ ಒಂದು 10-15 ಸಾವಿರ ಆಗ್ತೀರಿ. ವೀಕ್ಷಕರೇ ನೋಡಿರಿ, ಹೊಸ ಹೊಸ ಪ್ರಯತ್ನ ಎಲ್ಲ ರೈತರು ಮಾಡ್ತಿರ್ತಾರೆ. ಈ ರೈತರು ಏನು ಮಾಡ್ಯಾರ, ತನ್ನ 5 ಗುಂಟೆ ಹೊಲದಲ್ಲಿ 1 ಎಕರೆ ಇದೆ, ಅದು ಬೇರೆ ಬೇರೆ ಬೆಳೆ ಬೆಳೆದಾರೆ. ಮತ್ತು ಅವ್ರನ್ನೆಲ್ಲ ನಾನು ನಿಮ್ಮ ಮುಂದಿನ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಅವ್ರು ಏನು ಮಾಡ್ತಾರೆ, 5 ಗುಂಟೆದಲ್ಲಿ ಪುಂಡಿ ಬೆಳೆ ಹಾಕ್ಕೊಂಡು ಅದು ಪುಂಡಿ ಬೀಜ ಎಲ್ಲಿ ಸಿಗ್ತಾವ್ರಿ? ಇವು ರೈತರ ಮನೆ ಸಿಗ್ತಾವ್ರಿ. ಹಾಂ. ರೈತರ ಮನೆ ಸಿಗ್ತಾವ್ರಿ ಅಥವಾ ಅಂಗಡಿಯಾಗ ಸಿಗ್ತಾವ? ಅಂಗಡಿಯಾಗ ಸಿಗ್ತಾವ್ರಿ. ಅಂಗಡಿಯಾಗ ಗ್ಯಾರಂಟಿ ಕೊಡಲ್ಲ. ಹಾಂ ಹಾಂ. ರೈತರು ಅದು ಗ್ಯಾರಂಟಿ ಇರ್ತಾರೆ. ಈಗ ರೈತರಲ್ಲೇ ಹೋಗಿ ರೈತರ ಹತ್ರ ತೊಗೊಂಡು ಅದನ್ನೇನು ಮಾಡ್ತಾರೆ, ತಮ್ಮ ಬೀಜನ ಹಾಕಿ ಕನಿಷ್ಠ 1 ತಿಂಗಳಲ್ಲಿ ಇವನ್ನ ಮಾರ್ಕೆಟ್ ಕಳಿಸೋ ರೀತಿ ಬೆಳೆಸಿ ಮತ್ತು ತಿಂಗಳಿಗೆ ಅವರು ವರ್ಷದಲ್ಲಿ 5 ಬೆಳೆನ ಬೆಳೀತಾರೆ. ಇದನ್ನು ಈ ಥರ ಬೇರೆ ರೈತರಿಗೆ ಏನು ಹೇಳ್ತಾರೆ, ಬೆಳಿಬೋದ ಅಂತಾರೆ? ಬೆಳಿಬೋದು ರೀ. ಬೀಜ ಇರ್ತದೆ, ಏನಿಲ್ಲ, ಎಲ್ಲ ಸ್ವಚ್ಛತೆ ಇತ್ತಪ್ಪ ಅಂದ್ರೆ ಏನಿಲ್ಲ. ಒಂದು ಫಸ್ಟ್ ನೆಲಗೊಬ್ಬರು ಕೂಡ ಚಲೋ DAP ಹಾಕ್ಬೇಕು ರೀ. DAP ಹಾಕಿ ಒಂದು 3-4 ಕೆಜಿ ಆದಮೇಲೆ ತಳ್ಳಗ ಹಿರಿ ಹೊಡಿಬೇಕ್ರಿ. ಹಿರಿಯ ಹೊಡೆದ್ಮೇಲೆ ಕಳೆ ತೆಗೆಸಿ ಔಷಧ ಚಲೋ ಅದು ಹೊಡೆದಪ್ಪ ಅಂದ್ರೆ ಕೊರೋಜನ ಒಂದು ಸೈನಿಂಗ್ ಬರೋ ಪುಡಿ ಹೊಡೆದ್ರೆ ಬರ್ತ್ ನೋಡ್ರಿ. ಒಂದು 25 ದಿನಕ್ಕೆ ಬರ್ತಾರೆ. ಒಂದು 25 ದಿನದಾಗ ಒಂದು 10 ಸಾವಿರ ರೂಪಾಯಿ ಪಗಾರ ನಾವು ಮಾಡ್ಕೋಬೋದು ರೀ, ಎಲ್ಲ ಖರ್ಚು ವೆಚ್ಚ ತೆಗೆದು ನೋಡಿ ಸ್ನೇಹಿತರೆ. 10-25 ದಿನದಲ್ಲಿ ಅಂದರೆ 1 ತಿಂಗಳಲ್ಲಿ ನಾವೆಲ್ಲ ಪ್ರಯತ್ನ ಮಾಡಿದರೆ ನಮಗೊಂದು ಒಳ್ಳೆ ಬೆಳೆ ಸಿಗುತ್ತಾ ಅಂತ ಹೇಳ್ತಾರೆ. ಈ ಪುಂಡಿ ಬೆಳೆ ರೈತನ ಮಾಹಿತಿ ತಮಗೆ ಅನುಕೂಲ ಆದರೆ
ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.